ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು. ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹಲವಾರು ಜನ ಯುವ ಗಾಯಕಿಯರನ್ನ ಗಾಯಕರನ್ನ ಪರಿಚಯ ಮಾಡಿಕೊಡ್ತಾ ಇರತಕ್ಕಂಥದ್ದು ತಮಗೆ ಗೊತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಸಿಂಚನ ಅಂತಕ್ಕಂಥ ಯುವ ಪ್ರತಿಭೆಯನ್ನು ತಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಅವರನ್ನ ನಮ್ಮ ಸ್ಟುಡಿಯೋಗೆ ಕರ್ಕೊಂಡು ಬಂದಿದ್ದೀನಿ. ಅವ್ರನ್ನ ಭೇಟಿ ಮಾಡಿ ಅವರ ಕೆಲವು ಪ್ರಶ್ನೆಗಳನ್ನು ಕೇಳಿ ಅವರ ಸಂಗೀತ ಯಾವ ರೀತಿ ಅಭ್ಯಾಸ ಮಾಡೋದು, ಸಂಗೀತದಲ್ಲಿ ಅಭಿರುಚಿ ಬರೋಕ್ಕೆ ಏನು ಕಾರಣ ಇತ್ಯಾದಿ ವಿವರಗಳನ್ನ ತಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ವಾಹಿನಿ ನೋಡ್ತಾ ಇರತಕ್ಕಂಥ ಯಾರಾದರೂ ಯುವ ಪ್ರತಿಭೆಗಳಿದ್ದರೆ, ಹಾಡುಗಾರಿಕೆಯಲ್ಲಿ ಪರಿಣಿತಿ ಕಲ್ತಿರ್ತಕ್ಕಂಥವರಿದ್ದರೆ ಅಥವಾ ಅವ್ರಿಗೆ ಹಾಡುಗಾರಿಕೆ ಆಸಕ್ತಿ ಇರತಕ್ಕಂಥವರಿದ್ದರೆ ದಯ ಮಾಡಿ ಈ ಒಂದು ಕಾರ್ಯಕ್ರಮ ನೋಡಿದ್ಮೇಲೆ ನಿಮಗೆ ಏನಾದರೂ ಇನ್ಸ್ಪಿರೇಷನ್ ಉಂಟಾದರೆ ನಮ್ಮ ಕನಲನ್ನು ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಪ್ರತಿಭೆನ ಪ್ರದರ್ಶನ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರಗಳು. ಮೊಟ್ಟ ಮೊದಲಿಂದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಯಾವುದೇ ಅತಿಥಿಗಳಾಗಲಿ ಗಾಯಕರಾಗಲಿ ಅವರ ಒಂದು ಹಿನ್ನೆಲೆಯನ್ನ ಪರಿಚಯ ಮಾಡಿಕೊಡ್ತೀವಿ. ಹಿನ್ನೆಲೆ ಅಂದರೆ ಅವ್ರ ತಂದೆ ತಾಯಿ ಯಾರು, ಅವ್ರ ಊರು ಯಾವುದು, ಅವರ ತಂದೆ ತಾಯಿಗಳ ವೃತ್ತಿ ಏನು, ಅದನ್ನು ತಿಳಿಸ್ಕೊಟ್ಟು ಆಮೇಲೆ ಕಾರ್ಯಕ್ರಮದ ಮುಂದುವರ್ತೀವಿ. ಆದ ಕಾರಣದಿಂದ ಸಿಂಚನ ಮೇಡಮ್ ಅವರಿಗೆ ಇವತ್ತು ಅವರ ತಂದೆ ತಾಯಿಗಳ ಬಗ್ಗೆ ತಿಳಿಸ್ಬೇಕು ಅಂತ ಅವ್ರಿಗೆ ವಿನಂತಿ ಮಾಡ್ಕೊಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಮ ತಂದೆ ತಾಯಿಗಳ ಬಗ್ಗೆ ದಯ ಮಾಡಿ ತಿಳಿಸ್ಕೊಡಿ ಮೇಡಮ್. ನಾನು ಮೂಲತಃ ಚಿಕ್ಕಮಗಳೂರಿಂದ ಬಂದಿರೋದು. ಇಲ್ಲಿ ನಾನು ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದು, ಸಂಗೀತ ವಿದ್ಯಾಭ್ಯಾಸಕ್ಕಾಗಿ. ನನ್ನ ತಂದೆ ಒಂದು ಬಿಸ್ನೆಸ್ ಮಾಡ್ತಾರೆ, ಈ ಕಾಳುಮೆಣಸು ತೋಟ ತಗೊಂಡು ಅದರಲ್ಲಿ ಕಾಳುಮೆಣಸನ್ನ ಇದ್ ಮಾಡೋ ತರ ವ್ಯಾಪಾರ ಮಾಡ್ತಾರೆ. ಆಮೇಲೆ ಅಮ್ಮ ಮನೇಲೇ ಇರ್ತಾರೆ, ತಂಗಿ ಒಬ್ಳಿದ್ದಾಳೆ, ಅವಳದು ಡಿಗ್ರಿ ಆಗಿದೆ, ಮನೇಲಿದ್ದಾಳೆ ಈಗ ಸದ್ಯದಲ್ಲಿ. ತಂದೆಗೆ ಎಷ್ಟು ವರ್ಷ ಮೇಡಮ್ ಈಗ? ಅವ್ರಿಗೆ ಈಗ 49 ವಯಸ್ಸಾಗಿದೆ ಇವಾಗ. ಅವ್ರು ಯಾವ ಊರು ಮೇಡಮ್ ಅವರು? ಅವರು ಚಿಕ್ಕಮಗಳೂರನೇ. ಚಿಕ್ಕಮಗಳೂರಲ್ಲಿ ಚಿಕ್ಕೋಳಲ್ಲಿ ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಇದ್ದಾರೆ. ಒಟ್ಟು ಎಷ್ಟು ಜನ ಮಕ್ಕಳು ಮೇಡಮ್ ಅವ್ರಿಗೆ? ನಾವಿಬ್ರು ಮಕ್ಕಳು, ಹೆಣ್ಮಕ್ಳು. ತಮ್ಮ ಮಕ್ಕನ ತಮ್ಮ ತಂಗಿ 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 ಹೌದು. ಅವ್ರೇನ್ ಮಾಡ್ತಾ ಇದಾರೆ ಈಗ? ಅವಳದು ಡಿಗ್ರಿ ಆಗಿದೆ, ಈಗ ಸದ್ಯಕ್ಕೆ ಮನೆಯಲ್ಲೇ ಇದ್ದಾಳೆ. ಅವಳು ಏನಾದ್ರು ಓನ್ ಆಗಿ ಮಾಡ್ಬೇಕು ಅಂತ, ಅವಳಿಗೂ ಕೂಡ ಸಂಗೀತದಲ್ಲಿ ಆಸಕ್ತಿ ಇದೆ. ಅವಳು ಸಂಗೀತನ ಕಲ್ತಿಲ್ಲ, ಆದ್ರೂ ಹಾಡ್ತಾಳೆ. ತಮ್ಮ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ, ಪ್ರೌಢಶಾಲೆ, ಅದು ಕಾಲೇಜು ವಿದ್ಯಾಭ್ಯಾಸ ಎಲ್ಲಾಯ್ತು ತಿಳ್ಕೊಳ್ಳಿ. ಮೊದಲನೇದಾಗಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನಮ್ಮ ಊರಿನಲ್ಲೇ ಆಗಿದ್ದು, 5ನೇ ತರಗತಿವರೆಗೂ ನಮ್ಮ ಊರಲ್ಲೇ ಆಗಿತ್ತು. ಆಮೇಲೆ ಇನ್ನೊಂದು ಮತ್ತೆ ಪ್ರಾಥಮಿಕ ವಿದ್ಯಾಭ್ಯಾಸ ಇನ್ನೂ 1 ವರ್ಷ ನಾನು ಇಂದಾವರ ಅನ್ನೋ ಸ್ಕೂಲಲ್ಲಿ ಓದಿದ್ದು. ಅದಾದ್ಮೇಲೆ ಚಿಕ್ಕಮಗಳೂರಲ್ಲಿ ಬಸವನಹಳ್ಳಿ ಸ್ಕೂಲಲ್ಲಿ ಓದಿದೆ. ಹಾಗೆ ಕಾಲೇಜ್ ಕೂಡ SDJ ಕಾಲೇಜಲ್ಲಿ ಓದಿದ್ದು. ಮತ್ತೆ ಹೈಯರ್ ಎಜುಕೇಶನ್ ಮತ್ತೆ ಡಿಗ್ರಿ ಮಾಡಿದ್ದು IDSG ಕಾಲೇಜಲ್ಲಿ ಮಾಡಿದ್ದು. ತಮಗೆ ಹಾಡುಗಾರಿಕೆಯಲ್ಲಿ ಆಸಕ್ತಿ ಬರಕ್ಕೆ ಏನು ಕಾರಣ, ಹೆಂಗೆ, ಯಾವಾಗ ಆಸಕ್ತಿ ಬಂತು? ಆಸಕ್ತಿ ಬರೋದಕ್ಕೆ ಕಾರಣ ಮೂಲವಾಗಿ ನಮ್ಮ ತಂದೆಯವರಿಂದನೇ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅವರು ಅವಾಗ್ಲಿಂದನೂ ಹಾಡ್ತಾ ಬರ್ತಾ ಇದ್ದಾರೆ, ಅವರ ಫ್ಯಾಮಿಲಿ ಏನಿದೆ ಅವರೆಲ್ಲರೂ ಕೂಡ ಹಾಡ್ತಾ ಇದ್ರು. ಅದರಿಂದಾಗಿ ಅದು ನನಗೂ ಕೂಡ ಒಂದು ಆಸಕ್ತಿ ಬರೋಕೆ ಕಾರಣ ಆಯ್ತು. ಆಗ ಚಿಕ್ಕ ವಯಸ್ಸಲ್ಲಿ ನಾನು ಪ್ರಾಥಮಿಕ ಶಿಕ್ಷಣ ಏನ್ ಮಾಡ್ತಾ ಇದ್ದೆ, ಆಗ್ಲೂ ಕೂಡ ನಮ್ಮ ಟೀಚರ್ಸ್ ಕೂಡ ನಮ್ಗೆ ಸುಗಮ ಸಂಗೀತ ಕ್ಲಾಸ್ಗೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅದರಿಂದ ಅದು ಹಂಗೇನೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಕೂಡ ಹಾಡುಗಾರಿಕೆ ಮಾಡ್ತಾ ಇದ್ದಾರೆ. ಸ್ಕೂಲ್ ಕಾಂಪಿಟೇಷನ್ ಎಲ್ಲ ಹಾಡಿ ಬಹುಮಾನಗಳನ್ನ ಪಡ್ತಿದ್ದೀರಾ? ಅಯ್ಯೋ, ತುಂಬಾ ಬಹುಮಾನಗಳು ಬರ್ತಾ ಇತ್ತು. ನಾನ್ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ನಾನು ಕಾಲೇಜ್ ವರ್ಗುನು, ನಾನ್ ಚಿಕ್ಕಮಗಳೂರಲ್ಲಿ ಎಷ್ಟು ವರ್ಗೂ ಓದಿದ್ದೀನೋ ಅಲ್ಲಿವರೆಗೂ ಕೂಡ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಆಮೇಲೆ ಅಲ್ಲಿ ಎಲ್ಲಾ ಕಡೆಯಿಂದನು ಕೂಡ ಬಹುಮಾನಗಳು ಬರ್ತಾ ಇತ್ತು. ಸೊ ಭಾಗವಹಿಸೋದಂತೂ ಕಂಟಿನ್ಯೂಸ್ಲಿ ಇದ್ದೇ ಇರ್ತಿತ್ತು. ಹಾಗಾಗಿ ಕೆಲವು ಟೀಮ್ಗಳಲ್ಲೂ ಕೂಡ ಚಿಕ್ಕಮಗಳೂರಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ಅದ್ರ ಜೊತೆಗೆ ಮ್ಯೂಸಿಕ್, ಡ್ರಾಮಾಗಳಿಗೆ ಮ್ಯೂಸಿಕ್ ಮಾಡೋದು, ಹಾಡೋದು, ಈ ರೀತಿಯಾಗಿ ಹಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾಭ್ಯಾಸ ಆದ್ಮೇಲೆ ತಾವು ಹಾಡುಗಾರಿಕೆ ಆಸಕ್ತಿ ಇತ್ತಲ್ಲ, ಅವಾಗ ಯಾವ್ದಾದ್ರು ಒಂದು ಕೋರ್ಸ್ ಏನಾದ್ರು ಮಾಡಿದ್ರ ಸಂಗೀತ ಸಂಬಂಧಪಟ್ಟಂಗೆ? ಇಲ್ಲ ಇಲ್ಲ, ಯಾವ್ದು ಕೋರ್ಸ್ ಮಾಡಿರ್ಲಿಲ್ಲ. ಅದು ಆಸಕ್ತಿಯಿಂದನೇ ಅದನ್ನ ಕಲ್ತಿದ್ದು ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಬೇರೆ ಬೇರೆ ನಮ್ಗೆ ಸುಗಮ ಸಂಗೀತಕ್ಕೆಲ್ಲ ನಮ್ಮ ಟೀಚರ್ಸ್ ಏನೇ ಕೂಡ ಶನಿವಾರ ಭಾನುವಾರ ಈಗ MD ಪಲ್ಲವಿ ಅವ್ರದ್ದೆಲ್ಲ ಕ್ಲಾಸಸ್ ಇರ್ತಿತ್ತು ಚಿಕ್ಕಮಗಳೂರಲ್ಲಿ, ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅವರೇ ಕೂಡ ಅವ್ರ ಮನೇಲಿ ಇಟ್ಕೊಂಡು ನಮ್ಮನ್ನ ಸಂಗೀತ ಕಲ್ಸ್ಬೇಕು ಅನ್ನೋ ಅವರಿಗೆ ಆಸಕ್ತಿ ಹೆಚ್ಚಾಗಿತ್ತು. ಏನಾರು ಕಲ್ಸ್ಬೇಕು ಇವ್ರಿಗೆ, ಇದೆ ಇವ್ರಿಗೆ ಪ್ರತಿಭೆ ಇದೆ ಮಾಡ್ಲಿ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇದ್ರು. ಸೊ ಅದರಿಂದ ನಮ್ಗೆ ಆಸಕ್ತಿ ಇನ್ನೂ ಹೆಚ್ಚಾಗಿದೆ ಅಂತ. ಆಮೇಲೆ ಅದು ಸಂಗೀತ ಅಂತ ಮ್ಯೂಸಿಕ್ ಕಾಲೇಜ್ಗಳಲ್ಲಿ ವ್ಯಾಸಂಗ ಮಾಡ್ತಾರ? ಆಮೇಲೆ ಮ್ಯೂಸಿಕ್ ಕ್ಲಾಸ್ಗಳಲ್ಲಿ ಇವಾಗ ನಂದೆಲ್ಲ ಡಿಗ್ರಿಯಲ್ಲಿ ನಾನು ಕನ್ನಡ ಮೇಜರ್ ತಗೊಂಡೆಲ್ಲ ಮುಗಿಸ ಆದ್ಮೇಲೆ ಮೈಸೂರಲ್ಲಿ ನನ್ಗೆ
ಒಂದು ಒಂದು ಯೂನಿವರ್ಸಿಟಿ ನಲ್ಲಿ ಮ್ಯೂಸಿಕ್ ಹೇಳ್ಕೊಡ್ತಾರೆ, ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಇಲ್ಲಿ ಹೇಳ್ಕೊಡ್ತಾರೆ ಅಂತ ನಮ್ಮ ಒಬ್ರು ಟೀಮ್ ಮೆಂಬರ್ ಒಬ್ರು ಇದ್ರು ಜಗದೀಶ್ ಅಂತ, ಅವರು ಹೇಳಿದ್ರು. ಆದ್ರಿಂದ ಅವರು ಎಲ್ಲ ರೆಫರ್ ಮಾಡಿ ನಮ್ಗೆಲ್ಲ ಗೊತ್ತಾದ್ಮೇಲೆ ನಾನು ಇಲ್ಲಿಗೆ ಜಾಯ್ನ್ ಆಗಕ್ಕೆ ಅಂತ ಬಂದಿದ್ದು. ಸೊ ಗಂಗೂಬಾಯಿ ಹಾನಗಲ್ಗೆ ಬಂದು ನಾನು ಮೊದಲು ಡಿಗ್ರಿಗೆ ಅಂತಾನೆ ಮತ್ತೆ ಜಾಯ್ನ್ ಆದೆ, ಡಬಲ್ ಡಿಗ್ರಿ. ಅಲ್ಲಿ ನಾನು ಎಜುಕೇಶನ್ ಇದರಲ್ಲಿ ಡಿಗ್ರಿ ಮಾಡಿದ್ದು, ಮತ್ತೆ ಇಲ್ಲಿ ಮ್ಯೂಸಿಕ್ ಅಲ್ಲಿ ಡಿಗ್ರಿ ಮಾಡಿದ್ದು. ಮತ್ತೆ ಹಾಡುಗಾರಿಕೆಯಲ್ಲಿ ಡಿಪ್ಲೊಮಾ ಪಾಸ್ ಮಾಡಿದ್ರೆ ಡಿಗ್ರಿ ಪಾಸ್ ಮಾಡಿದ್ರ? ಡಿಗ್ರಿ 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 ಇಂದಾನೆ ಸ್ಟಾರ್ಟ್ ಮಾಡಿದ್ದು ನಾನು. ಎಷ್ಟು ವರ್ಷ ಕೋರ್ಸ್ ಅದು? ಅದು 3 ವರ್ಷ. ನಾವು ಹೇಗೆ ನಾವು ಡಿಗ್ರಿ ಎಂಎ ಹೇಗ್ ಮಾಡ್ತೀವೋ, ನಾವು ಎಜುಕೇಶನ್ ನಲ್ಲಿ ಹೆಂಗ್ ಮಾಡ್ತೀವೋ ಅದೇ ತರಾನೇ ಇದ್ರಲ್ಲೂ ಕೂಡ ಎಲ್ಲಾ ರೀತಿಯ ಸಬ್ಜೆಕ್ಟ್ ಗಳು ಇರುತ್ತೆ, ಕನ್ನಡ ಇರುತ್ತೆ, ಬೇರೆ ಇಂಗ್ಲಿಷ್ ಇರುತ್ತೆ, ಎಲ್ಲಾನು ಇರುತ್ತೆ. ಮ್ಯೂಸಿಕ್ ಮೇಜರ್ ಆಗಿರುತ್ತೆ ನಮ್ಗೆ ಹಿಂದೂಸ್ತಾನಿ ಇದ್ರಲ್ಲಿ. ಹಾಡುಗಾರಿಕೆಯಲ್ಲಿ ನಾವು ಅಭ್ಯಾಸ ಮಾಡಿ. ಹೌದು ಹೌದು, ಹಿಂದೂಸ್ತಾನಿ ಡಿಗ್ರಿ ತಗೊಂಡಿದ್ದೀರಲ್ಲ ಆಲ್ರೆಡಿ? ಹೌದು, ಡಿಗ್ರಿ ಆಗಿದೆ, ಎಂಎ ಆಗಿದೆ. ಆಮೇಲೆ ಕೋರ್ಸ್ ಆದ್ಮೇಲೆ ಗಂಗೂಬಾಯಿ ಯೂನಿವರ್ಸಿಟಿ ನಲ್ಲಿ ಕೋರ್ಸ್ ಆಗಿ ಡಿಗ್ರಿ ತಗೊಂಡಾದ್ಮೇಲೆ ಎಲ್ಲೆಲ್ಲಿ ತಾವು ಹಾಡುಗಾರಿಕೆನ ಪ್ರಾರಂಭ ಮಾಡಿದ್ರಿ ತಾವು? ನಾನು ಮೊದಲನೇ ಬಾರಿಗೆ ನಾನು ಮೈಸೂರಿಗೆ ಬಂದಾಗ ನನಗೆ ಅಷ್ಟಾಗಿ ಇಲ್ಲಿ ಯಾವುದು ಏನು ಪರಿಚಯ ಇಲ್ಲದೆ ಇರೋದ್ರಿಂದ ನಾನು ಹಾಸ್ಟೆಲ್ ಅಲ್ಲಿ ಇದ್ದು ಓದ್ತಾ ಇದ್ದೆ. ತದನಂತರದಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಬೇಕು ಹಾಗೆ ಹೇಗೆ ಅಂತ ಗೊತ್ತಾದ್ಮೇಲೆ ನಾನು ಬೇರೆ ಸಪರೇಟ್ ರೂಮ್ ಮಾಡ್ಕೊಂಡು, ಯಾಕೆಂತಂದ್ರೆ ನಾನು ಹೋಗಿ ಬರೋದಕ್ಕೆ ಕಷ್ಟ ಆಗ್ತಿತ್ತು, 6 ಗಂಟೆ ಒಳಗಡೆ ಹಾಸ್ಟೆಲ್ ಅಲ್ಲಿ ಇರ್ಬೇಕಾಗಿತ್ತು. ಆ ಕಾರಣದಿಂದ ಏನ್ ಮಾಡ್ದೆ ಅಂದ್ರೆ ನಾನು ರೂಮ್ಗೆ ನನ್ನ ಫ್ರೆಂಡ್ಸ್ ಜೊತೆಗೆ ಜಾಯ್ನ್ ಆದೆ. ಆಮೇಲೆ ಎಲ್ಲ ಕಾರ್ಯಕ್ರಮಗಳು, ಮೊದಲನೇದಾಗಿ ನಾನು ಹಾಡಿನ ಕಾರ್ಯಕ್ರಮಕ್ಕಿಂತ ನನಗೆ ಮೊದಲು ಏನು ಬರ್ತಾ ಇರ್ಲಿಲ್ಲ. ಒಂದಂದ್ರೆ ಮ್ಯೂಸಿಕ್ ಹೇಗ್ ಆಡ್ಬೇಕು, ಎಲ್ಲಿ ನಿಲ್ಸ್ಬೇಕು, ಎಲ್ಲಿಗೆ ಇದ್ ಮಾಡ್ಬೇಕು ಏನು ಗೊತ್ತಿರ್ಲಿಲ್ಲ. ನಾವು ಕೇವಲ ಈ ತಮಟೆ ಈ ಸೌಂಡ್ ಗಳಿಗೆ ಮಾತ್ರ ಹಾಡ್ತಾ ಇದ್ದಿದ್ದು ಅಷ್ಟೇ, ಹಾರ್ಮೋನಿಯಂ ಅಲ್ಲೂ ಹಾಡ್ತಾ ಇದ್ದಿದ್ದು ಅಷ್ಟೇ, ಅದ್ ಬಿಟ್ಟು ಬೇರೆ ಏನೋ ಹಾಡ್ತಿರ್ಲಿಲ್ಲ. ತದ ನಂತರದಲ್ಲಿ ನಾಟಕಗಳಿಗೆ ಸಂಗೀತ ಮಾಡಕ್ಕೆ ಅಂತ ಹಾಡಕ್ಕೆ ಅಂತ ಕರ್ಸಿದ್ರು. ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ಮ್ಯೂಸಿಕ್ ಅಂದ್ರೆ ಹೆಂಗ್ ಮಾಡ್ಬೇಕು ಹೆಂಗೆ ಏನು ಅಂತ. ಮೊದಲು ಯಾವ ತಂಡದಲ್ಲಿ ನಾವು ಹಾಡುಗಾರಿಕೆ ಪ್ರಾರಂಭ ಮಾಡಿದ್ರಿ? ಮೊದಲು ಬುದ್ಧಯ್ಯನ ನಾಟಕದಲ್ಲಿ ನಾನು ಸಂಗೀತ ಪ್ರಾರಂಭ ಮಾಡಿದ್ದು. ಅದಾದ್ಮೇಲೆ ಬೇರೆ 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 ತಂಡಗಳಲ್ಲಿ, ಒಂದೇ ತಂಡ ಅಂತ ಪರ್ಟಿಕ್ಯುಲರ್ ಇರಲಿಲ್ಲ, ಎಲ್ಲಾ ತಂಡಗಳಲ್ಲೂ ಕೂಡ ನಾನು ಹಾಡಿದ್ದೀನಿ. ಈ ರೀತಿಯಾಗಿ ಮುಂದುವರ್ಸ್ಕೊಂಡ್ ಬಂದಿದ್ದೀನಿ. ತಾವಿಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡಿ ಗಂಗೂಬಾಯಿ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಪಡ್ಕೊಂಡು ಹಲವಾರು ತಂಡಗಳಿಗೆ ಹಾಡುಗಾರಿಕೆ ಮಾಡಿದ್ದೀರಾ, ನಿಮ್ಮ ಮುಂದಿನ ಗುರಿ ಏನು ಅಂತ ಮಾಡಿ ತಿಳಿಸ್ಕೊಡಿ. ನಾನು ಈಗ ನಾನು ಚಿಕ್ಕಮಗಳೂರಿಂದ ಇಲ್ಲಿಗೆ ಬಂದಿರೋದೇ ಮ್ಯೂಸಿಕ್ ಅಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ನನ್ನ ಪ್ಯಾಷನ್ ಕೂಡ ಅದೇ ಆಗಿದೆ. ನನ್ ಮುಂದಿನ ದಿನಗಳಲ್ಲಿ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವುದೇ ರೀತಿ ಕಂಪ್ನಿ ಈ ತರ ಕೆಲಸಗಳಿಗೆ ಆಸಕ್ತಿ ಇಲ್ಲ ನನಗೆ. ನನ್ ಮ್ಯೂಸಿಕ್ ಅಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋ ಉದ್ದೇಶ ಇದೆ. ಮತ್ತೆ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಇದ್ರ ಬಗ್ಗೆ ಹೆಚ್ಚಿನದಾದಂತ, ಈಗ ನಾವು ಬರೀ ಜನಪದ ಗೀತೆಗಳಾಗ್ಲಿ, ಭಾವಗೀತೆಗಳು, ಭಕ್ತಿ ಗೀತೆಗಳು, ಈ ರೀತಿಯಾದಂತ ಹಾಡುಗಳನ್ನ ಹಾಡ್ತಾ ಇದೀವಿ. ಇನ್ನೂ ಬೇರೆ ಬೇರೆ ಜಾನರ್ ಹಾಡುಗಳನ್ನ ನಾವು ಹಾಡ್ಬೇಕು, ಅದರ ಹೆಚ್ಚಾಗಿ ಇದ್ ಮಾಡ್ಬೇಕು, ಶ್ರಮ ಪಡ್ಬೇಕು, ಕಲಿಬೇಕು ಅನ್ನೋ ಒಂದು ಇದ್ರಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾ ಇದೀವಿ. ಅದ್ರ ಬಗ್ಗೆ ಮೂಲತಃ ಯಾವ ಯಾವ ಹಾಡುಗಾರಿಕೆ ಆಡ್ತೀವಿ? ದೇವರಾಮ, ಭಕ್ತಿ ಗೀತೆ, ಜನಪದ ಗೀತೆ, ಭಾವಗೀತೆ ಇವೆಲ್ಲವೂ ಹಾಡ್ತಿರ್ತಾವು? ಹೌದು, ನಾವು ಫಸ್ಟ್ ಜನಪದ ಗೀತೆ ಹೆಚ್ಚಾಗಿ ಹಾಡ್ತಾ ಇದ್ದಿದ್ದು, ಎಲ್ಲಾ ಕಡೆನೂ ಬರೀ ಜನಪದ ಗೀತೆಗಳನ್ನ ಹಾಡ್ತಾ ಇದ್ದಿದ್ದು. ತದನಂತರದಲ್ಲಿ ಕಾಂಪಿಟೇಷನ್ಸ್ ಗಳು, ಈಗ ಮೈಸೂರಲ್ಲಿ ಸಾಂಸ್ಕೃತಿಕ ನಗರಿ ಅಂತಾನೆ ಹೇಳ್ತಾರೆ, ಈಗ ಇಲ್ಲಿ ತುಂಬಾ ಜನ ಕಲಾವಿದರು ಹೆಚ್ಚಿನ ಜನ ಇದಾರೆ. ಸೊ ಅವಕಾಶಗಳು ನಮ್ಗೆ ಸಿಕ್ಕಾಗ ಅದನ್ನ ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೋಬೇಕು. ಆ ಕಾರಣದಿಂದ ಏನು ಅಂತಂದ್ರೆ ಎಲ್ಲಾ ರೀತಿಯಾದಂತಹ ಹಾಡುಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದೀವಿ, ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದೀವಿ. ಭಾವಗೀತೆ, ಜನಪದ ಗೀತೆ, ಭಕ್ತಿ ಗೀತೆ, ಈ ರೀತಿ ಎಲ್ಲಾ ರೀತಿಯಾದಂತ ಗೀತೆಗಳನ್ನ ಹಾಡ್ಕೊಂಡ್ ಬಂದಿದೀವಿ. ಈ ರೀತಿಯಾಗಿ ಮುಂದುವರ್ಸ್ಕೊಂಡ್ ಬಂದಿದೀವಿ. ಈಗ ಈಗೊಂದು ಸಿನಿಮಾ ಹಾಡುಗಳನ್ನ ಕೂಡ ಹಾಡೋಕೆ ಎಲ್ಲ ಪ್ರಯತ್ನಗಳು ಮಾಡ್ತೀವಿ, ಕಾರ್ಯಕ್ರಮಗಳನ್ನ ಕೊಡ್ತಾ ಇದೀವಿ. ಹಂತ ಹಂತವಾಗಿ ಸಂಗೀತವನ್ನ ಅಭ್ಯಾಸ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ರೆ, ಈಗ ಬೇರೆ ಬೇರೆ ತಂಡಗಳಿಗೆ ಹೋಗಿ ಅಲ್ಲಿ ಹಾಡುಗಾರಿಕೆಯನ್ನ, ಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆ ಎಲ್ಲವನ್ನು ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರ? ಈಗಿನ್ನೂ ನಿಮ್ಗೆ ಚಿಕ್ಕ ವಯಸ್ಸು, ಇನ್ನು ಮುಂದೆ ಸಾಧನೆ ಮಾಡ್ಬೇಕು ಅಂತ ಮನಸ್ಸಲ್ಲಿ ತುಡಿತಾ ಇದೆ. ಹೌದು, ಅದೇ ರೀತಿ ಯಾರಾದ್ರೂ ಮನೆಯಲ್ಲಿ ಇರತಕ್ಕಂತವ್ರು, ಯುವತಿಯರಾಗ್ಲಿ, ಯುವಕರಾಗ್ಲಿ, ಹಾಡುಗಾರಿಕೆ ಆಸಕ್ತಿ ಇರತಕ್ಕಂತವ್ರಿದ್ರೆ ಅವ್ರಿಗೆ ತಾವು ಏನೊಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಆಸಕ್ತಿ ಇದ್ದವರು, ಹಾಡ್ಬೇಕು ಅನ್ನೋಂತ ಇಷ್ಟ ಇದ್ದವ್ರು ಏನ್ ಮಾಡ್ಬೇಕು ಅಂದ್ರೆ, ಅದು ಹೆಚ್ಚಿನದಾದಂತ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಪ್ರಾಕ್ಟೀಸ್ ಮಾಡ್ಬೇಕು, ಆಗ ಮಾತ್ರ ನಾವು ಮ್ಯೂಸಿಕ್ ಅಲ್ಲಿ ಏನಾದ್ರು ಮಾಡಕ್ಕೆ ಸಾಧ್ಯ ಆಗತ್ತೆ. ನಾವು ಪ್ರಾಕ್ಟೀಸ್ ಮಾಡದಿದ್ರೆ ಏನು ಮಾಡಕ್ ಆಗೋದಿಲ್ಲ. ಪ್ರತಿಯೊಬ್ರು ಕೂಡ ಆಸಕ್ತಿ ಇರೋರು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಮ್ಯೂಸಿಕ್ ಅಲ್ಲಿ ಏನಾದ್ರು ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಆಸಕ್ತಿ ಹೆಚ್ಚು ಹೆಚ್ಚಾಗಿ ಹಾಡಿಕೆ ಪ್ರಾಕ್ಟೀಸ್ ಮಾಡಕ್ಕೆ ಮನೆಯಲ್ಲಿ ಎಲ್ಲಾ ತರ ಹಾಡುಗಳನ್ನ, ಭಕ್ತಿ ಗೀತೆ, ಭಾವಗೀತೆ, ಜನಪ್ರ ಗೀತೆ ಎಲ್ಲವನ್ನು ಆಡಿ ಓಪನ್ ಆಗಿ ಹಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಓಪನ್ ಆಗಿ ಹಾಡೋ ಪ್ರಯತ್ನ ಮಾಡಿದಾಗ ನಿಮ್ಗೆ ವಾಯ್ಸ್ ನಿಮ್ಗೆ ಬ್ರೇಕ್ ಆಗುತ್ತೆ, ಬ್ರೇಕ್ ಆಗಿ ಒಳ್ಳೆ ವಾಯ್ಸ್ ಬರ್ತದೆ, ಹಾಡ್ತಾ ಹಾಡ್ತಾ ಚೆನ್ನಾಗಿ ಪ್ರಾಕ್ಟೀಸ್ ಬರ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್
ಮುಖಾಂತರವಾಗಿ ತಮ್ಮ ಒಂದು ಸಂದರ್ಶನ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಒಂದು ಸಂದರ್ಶನ ಕಾರ್ಯಕ್ರಮ ತಾವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ? ನಿಜವಾಗ್ಲೂ ಖುಷಿ ಆಗುತ್ತೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಏನಿದೆ, ಯುವ ಪ್ರತಿಭೆಗಳಿಗೆ ಮತ್ತೆ ಎಲ್ಲಾ ರೀತಿಯಾದಂತಹ ಪ್ರತಿಭೆಗಳಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೆ. ಅದು ತುಂಬಾ ಖುಷಿ ಕೊಟ್ಟಿದೆ. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿ ತಾನು ಮುಂದುವರಿಬೇಕು ಅಂತಂದಾಗ ಅವಕಾಶಗಳು ಸಿಗ್ತಾ ಇರಲ್ಲ. ಬಟ್ ಈ ರೀತಿಯಾಗಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಆದಿತ್ಯ ಲೋಕೇಶ್ ಸರ್ ಅವರು ತಾವಾಗಿನೇ ಎಲ್ರು ಯಾರ್ಯಾರಿಗೆ ಪ್ರತಿಭೆ ಇದೆ ಅವ್ರನ್ನ ಕರೆದು ಅವ್ರನ್ನ ಸಂದರ್ಶನ ಮಾಡಿ ಒಂದು ಒಳ್ಳೆ ರೀತಿಯಾದ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದಾರೆ. ಹೀಗೆ ಇನ್ನಷ್ಟು ಹೆಚ್ಚಿನದಾಗಿ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಪ್ರತಿಭೆಗಳಿಗೂ ಅವ್ರ ಅವಕಾಶ ಕಲ್ಪಿಸ್ಕೊಡ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಕೇಳಿದ ವೀಕ್ಷಕರೇ, ಇಲ್ಲಿವರೆಗೆ ಶ್ರೀಮತಿ ಕುಮಾರಿ ಸಿಂಚನ ಅವರ ಮಾತನ್ನು ಕೇಳಿದ್ರಿ. ಈ ಮಹಿಷಿಕರಲ್ಲಿ ಯಾರಾದ್ರೂ ಸಂಗೀತದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರಿದ್ರೆ ಈ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮಗೆ ವೇದಿಕೆ ಒದಗಿಸ್ಕೊಡ್ತೀವಿ. ಈ ಒಂದು ಸ್ಟುಡಿಯೋಗೆ ಬಂದು ಅವರ ಕಿರುಸ್ಪರ್ಶೆಯನ್ನು ಮಾಡಿಕೊಟ್ಟು ಅವರ ಮುಂದಿನ ಏನು ಗುರಿಗಳಿದೆ ಅಂತ ಹೇಳ್ಕೊಡಿದ್ರೆ ಅದಕ್ಕಾಗಿ ಇಂಥ ಮೇಡಮ್ವರ್ಗ ಅಂತ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇಲ್ಲಿವರೆಗೆ ತಮ್ಮ ಪರಿಚಯವನ್ನು ಮಾಡಿಕೊಟ್ರಿ. ತಮ್ಮ ಒಂದು ಹಾಡುಗಾರಿಕೆ ಹೇಗಿರುತ್ತೆ, ಹೇಗಿರುತ್ತೆ, ಯಾವ ರೀತಿ ಆಡ್ತೀರಿ, ತಮ್ಮ ಕಂಠಸಿರಿ ಹೇಗೆ ಅನ್ನೋದು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಪರಿಚಯ ಮಾಡಿಕೊಡೋಕೋಸ್ತವಾಗಿ ಒಂದು ಹಾಡನ್ನು ದಯಮಾಡಿ ಹಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಸರ್, ನಾನು ಒಂದು ರಂಗಗೀತೆಯನ್ನ ಹಾಡ್ತೀನಿ. ಕಡಿಯ ಬೇಡವೋ ಅಯ್ಯ ಕಾಲು ಕೈಗಳ ಅಪ್ಪ ನಿಮಗೆ ಕೈಯ ಮುಗಿದೆ ಅಯ್ಯ ನಿಮಗೆ ಕೈಯ ಮುಗಿವೆ ಕದಿಯಲಿಲ್ಲವೋ ಸುರರೇ ಮುತ್ತಿನಾರವ ಕಡಿಯ ಬೇಡಿರೋ ಅಯ್ಯ ಕಾಲು ಕೈಗಳಾ